ನೂರ ಎಪ್ಪತ್ ಮೂರನೇ ಶ್ಲೋಕ ವಿಶ್ವಮಾತ ಜಗದ್ಧಾತ್ರಿ ಸರ್ವ ಚರಾಚರ ಜಗತ್ತಿಗೆ ತಾಯಿಯಾದವಳು ವಿಶ್ವಮಾತ ಸರ್ವ ಜಗತ್ತುಗಳನ್ನ ಧರಿಸಿರುವ ದೇವಿ ಜಗದ್ಧಾತ್ರಿ ಅಂತ ಕರ್ಸ್ಕೊಂತಾಳೆ ಸಮಸ್ತವನ್ನ ತನ್ನೊಲ್ಲೇ ಒಳಗೊಂಡಿರುವ ದೇವಿ ವಿರಾಗಿಣಿ ಅಂದ್ರೆ ಎಲ್ಲ ಇದ್ರೂನು ವೈರಾಗ್ಯ ಭಾವವನ್ನ ಹೊಂದಿದ ದೇವಿ ಅಂದ್ರೆ ಯಾವುದು ಬಂಧವನ್ನುಂಟು ಮಾಡೋದಿಲ್ಲ ತಾಯಿಗೆ ಆದ್ರಿಂದ ವಿರಾಗಿಣಿ ಅನಿ ಅನಿರತ ಸಾಧ್ಯವಾದ ನೈಪುಣ್ಯವನ್ನ ಎಲ್ಲಾ ವಿಷಯಗಳಲ್ಲೂ ಹೊಂದಿರುವ ದೇವಿ ಪ್ರಗಲ್ಭ ಆತ್ಮಾನಂದವನ್ನ ತಾನು ಅನುಭವಿಸುತ್ತಾ ಭಕ್ತರಿಗೂ ಕೂಡ ಸಂತೋಷವನ್ನ ಕೊಡುವ ಪರೋ ಪರಾಮೋದ ಈ ತಾಯಿ ತತ್ವಮಯಿ ಅನ್ನೋ ನಾಮದಂತೆ ದೇವಿ ತನ್ನ ಮನಸಲ್ಲೇ ಸ್ಥಿರವಾಗಿರೋಳು ಅಂತ ಹೇಳುವ ಜಗಜ್ಜನನಿ ಮನೋಮಯಿ ಅಂತ ಕರ್ಸ್ಕೊಂತಾಳೆ